ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾವು ಅಡವಿಟ್ಟಿರುವಂತಹ ಬಂಗಾರವನ್ನ ಮತ್ತೆ ನಾವು ಆ ಗಿರಿವಿಟ್ಟಿರುವಂತಹ ಬಂಗಾರವನ್ನ ಬಿಡಿಸ್ಕೊಳ್ಬೇಕು ಅಂದ್ರೆ ಯಾವ ಒಂದು ಬಂಗಾರ ನಮ್ಮ ಹತ್ರ ಇರುವಂತಹ ಬಂಗಾರ ನಾವು ಕಳ್ಕೊಂಡಿರ್ತೀವಿ, ಆ ಬಂಗಾರ ಮತ್ತೆ ನಮ್ಮ ಬಳಿ ವಾಪಸ್ ಬರಬೇಕು ಅಂದ್ರೆ ಯಾವ ರೀತಿಯಂತಹ ಪರಿಹಾರವನ್ನ ನಾವು ಮಾಡ್ಕೊಳ್ಬೇಕು ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಸಾಮಾನ್ಯವಾಗಿ ಈ ಒಂದು ಪರಿಹಾರವನ್ನ ನೀವು ಮಾಡ್ಕೊಂಡಿದ್ದೆ ಆದ್ರೆ, ಅಂದ್ರೆ ಈ ಒಂದು ದಿನಗಳಂದು ಪ್ರತ್ಯೇಕವಾಗಿ ಯಾವ ದಿನದಂದು ನೀವು ಬಂಗಾರವನ್ನ ಅಡವಿಡ್ತೀರಾ, ಆ ದಿನದಂದು ಈ ನಕ್ಷತ್ರಗಳು ಬಂದಾಗ ನೀವು ಅಡವಿಟ್ರೆ ಆ ಬಂಗಾರವನ್ನ ನೀವು ಮತ್ತೆ ತೆರಿಗೆ ವಾಪಸ್ ಬಿಡಿಸ್ಕೊಳ್ಬಹುದು. ಯಾವ್ದಾದ್ರೂ ಒಂದು ಮಾರ್ಗದಿಂದ ಹಣ ಒದಗಿ ಬಂದಿ, ಹಾಗೇನೆ ಇನ್ನೇನೋ ಒಂದು ಸಮಸ್ಯೆ ಎದುರಾದಾಗ ನಾವು ಅಡವಿಟ್ಟಿರ್ತೀವಲ್ಲ, ಆ ಬಂಗಾರವನ್ನ ನಾವು ಈಗ ಆಲ್ರೆಡಿ ಇಟ್ಟಿದ್ರೆ ಈ ದಿನದಂದು ನೀವು ಸ್ವಲ್ಪ ಮೊತ್ತದ ಹಣವನ್ನ ನೀವು ಈ ನಕ್ಷತ್ರದ ದಿನದಂದು ಸ್ವಲ್ಪ ಅಮೌಂಟ್ನ ನೀವು ಕಟ್ಟಬರೋದ್ರಿಂದ ಆದಷ್ಟು ಬೇಗ ಶೀಘ್ರದಲ್ಲಿ ಆ ಬಂಗಾರವನ್ನ ಪೂರ್ತಿ ಅಮೌಂಟ್ನ ನೀವು ಸೆಟಲ್ ಮಾಡಿ ಆ ಬಂಗಾರವನ್ನ ಬಿಡಿಸ್ಕೊಳ್ಳುವಂತಹ ಯೋಗ ಫಲಗಳು ನಿಮಗೆ ಕೂಡಿ ಬರುತ್ತದೆ. ಹಾಗಾಗಿ ಈ ಒಂದು ನಕ್ಷತ್ರಗಳಾದ್ರೂ ಯಾವುದು, ಆ ನಕ್ಷತ್ರ ದಿನಗಳಂದು ನಾವು ಯಾಕೆ ಆಡಬಿಡಬೇಕು ಅನ್ನುವಂತಹ ಮಾಹಿತಿಗಳ ಬಗ್ಗೆ ನಾವು ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ನೋಡೋದಾದ್ರೆ, ನಾವು ಧರಿಸಿರುವಂತಹ ಬಂಗಾರ, ಪ್ರತಿನಿತ್ಯ ಧರಿಸುವಂತಹ ಬಂಗಾರವನ್ನ ಯಾವುದೇ ಕಾರಣಕ್ಕೂ ನಾವು ಹಣವಿಡಬಾರದು, ಯಾವುದೇ ಕಾರಣಕ್ಕೂ ಗಿರಿವಿ ಇಡಬಾರದು ಅಂತ ಹೇಳ್ತಾರೆ ಶಾಸ್ತ್ರದ ಪ್ರಕಾರವಾಗಿ. ಆದ್ರೆ ಸಾಮಾನ್ಯವಾಗಿ ಏನೋ ಒಂದು ಕಷ್ಟ ಅನ್ನೋದು ಬರುತ್ತೆ, ಮಕ್ಕಳಿಗೆ ಏನೋ ಒಂದು ಎಜುಕೇಶನ್ ಪರ್ಪಸ್ಗೋ ಅಥವಾ ಇನ್ನೇನೋ ಒಂದು ಸಾಲ ಮಾಡ್ಕೊಂಡಿರ್ತೀವಿ, ಮರ್ಯಾದೆ ಪ್ರಶ್ನೆಗಾಗಿ ಹೋಗಿ ಸಾಲವನ್ನ ತೀರಿಸೋಕೆ ಈ ಒಂದು ನಮ್ಮ ಹತ್ರ ಇರುವಂತಹ ಒಂದು ಒಡವೆಯನ್ನ ನಾವು ಬಂಗಾರವನ್ನ ಅಡವಿಡ್ತಾ ಇರ್ತೀವಿ. ಈ ವಿಧಾನವಾಗಿ ಸಾಕಷ್ಟು ಜನ ಎಷ್ಟೋ ಸಮಸ್ಯೆಗಳಿಗೆ ಈ ಒಂದು ಬಂಗಾರವನ್ನ ಆಧಾರವಾಗಿಟ್ಕೊಂಡು ಗಿರವಿ ಇಟ್ಟು ಆ ಹಣದಿಂದ ತಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಂಡಿದ್ದಾರೆ. ಅದೇ ವಿಧವಾಗಿ ಮತ್ತೆ ಆ ಸೌಭಾಗ್ಯ, ನಮ್ಮ ಕಷ್ಟದಿಂದ ತೀರಿಸಿದಂತಹ ಬಂಗಾರವನ್ನ ನಾವು ಮತ್ತೆ ನಮ್ಮ ಬಳಿ ತರಿಸ್ಕೊಳ್ಬೇಕು ಅನ್ನೋದಾದ್ರೆ, ಈ ದಿನದಂದು ನೀವು ಮತ್ತೆ ನಮ್ಗೆ ಆ ಪರಿಸ್ಥಿತಿಗಳು ಅಂದ್ರೆ ಅಡವಿಡುವಂತಹ ಬಂಗಾರವನ್ನ ಅಡವಿಡುವಂತಹ ಪರಿಸ್ಥಿತಿ ನಮ್ಗೆ ಮತ್ತೆ ಬರಬಾರದು ಅಂದ್ರೆ ಈ ದಿನಗಳಂದು ನೀವು, ಈ ನಕ್ಷತ್ರ ದಿನದಂದು ನೀವು ಬಂಗಾರವನ್ನ ಅಡವಿಟ್ಟು ನೋಡಿ. ಖಂಡಿತವಾಗಿ ನಿಮಗೆ ಆ ಬಂಗಾರ ಅತಿ ಶೀಘ್ರದಲ್ಲಿ ನಿಮ್ಮದಾಗ್ತಾ ಹೋಗುತ್ತದೆ. ಯಾವ್ದಪ್ಪ ಯಾವ ಆ ನಕ್ಷತ್ರಗಳು ಅನ್ನೋದನ್ನ ನೋಡೋದಾದ್ರೆ, ಈ ದಿನದಂದು ಈ ನಕ್ಷತ್ರದ ದಿನಗಳಂದು ನೀವು ನೋಡ್ಕೊಂಡು ನೀವು ಬಂಗಾರವನ್ನ ಅಡವಿಟ್ಟಿದ್ದೆ ಆದ್ರೆ ನಿಮ್ಮ ಬಂಗಾರ ಮತ್ತೆ ನಿಮ್ಮ ಬಳಿ ಬರೆಯುವಂತೆ ಸೇರುವಂತಹ ಯೋಗ ಫಲಗಳನ್ನ ನೀವು ನೋಡಬಹುದು. ಆ ನಕ್ಷತ್ರಗಳು ಯಾವ್ದಪ್ಪ ಅನ್ನೋದಂದ್ರೆ, ಈ ಒಂದು ಭರಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಹಾಗೇನೆ ಮಕ ನಕ್ಷತ್ರ, ಸ್ವಾತಿ ನಕ್ಷತ್ರ, ಅನುರಾಧ ನಕ್ಷತ್ರ, ಹಾಗೇನೆ ರೇವತಿ ನಕ್ಷತ್ರ, ಈ ಆರು ನಕ್ಷತ್ರಗಳ ದಿನಗಳಂದು ನೀವು, ಈ ಆರು ನಕ್ಷತ್ರದ ದಿನ ಯಾವತ್ತು ಬಂದಿದ್ರು ಪರವಾಗಿಲ್ಲ, ನೀವು ನಿಮಗೆ ಆ ಸಮಸ್ಯೆ ಇದೆ ಅನ್ನೋದಾದ್ರೆ ಖಂಡಿತವಾಗಿ ಅಡವಿಡಬೇಕು ಅನ್ನೋದ್ರೆ ಈ ದಿನಗಳಂದು ನೀವು ಅಡವನ್ನ ಇಡಿ. ಈ ನಕ್ಷತ್ರ ದಿನ ಬಂದಿದ್ದ ದಿನ ಖಂಡಿತವಾಗಿ ಆ ಒಂದು ಒಡವೆ ಅನ್ನೋದು ನಿಮ್ಗೆ ಮತ್ತೆ ಮರಳಿ ನಿಮ್ಮ ಬಳಿಯೇ ಬರುವಂತಹ ಯೋಗ ಫಲಗಳನ್ನ ನೀವು ನೋಡಬಹುದಾಗಿದೆ. ಹಾಗಾಗಿ ಈ ಒಂದು ಭರಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಆಮೇಲೆ ಮಕ ನಕ್ಷತ್ರ, ಸ್ವಾತಿ ನಕ್ಷತ್ರ, ಹಾಗೇನೆ ಅನುರಾಧ ನಕ್ಷತ್ರ, ಹಾಗೇನೆ ರೇವತಿ ನಕ್ಷತ್ರ, ಈ ನಕ್ಷತ್ರಗಳು ನಮಗೆ ಶುಭಕಾರಕಗಳನ್ನು ಸೂಚಿಸುತ್ತದೆ. ಹಾಗೇನೆ ನಾವು ಆಲ್ರೆಡಿ ಬಂಗಾರವನ್ನ ಅಡವಿಟ್ಟಿದ್ದೀವಿ, ಆ ಬಂಗಾರವನ್ನ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ, ಬಹಳಷ್ಟು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಹಾಗಾದ್ರೆ ಏನ್ ಮಾಡ್ಬೇಕು ಅನ್ನೋದಾದ್ರೆ, ಈ ಬೇರೆ ಇನ್ನೂ ನಾಲ್ಕು ನಕ್ಷತ್ರಗಳು ಬಂದಿದ್ದ ದಿನದಂದು ನೀವು ನಿಮ್ಮ ಕೈಲಾದಷ್ಟು ಅಮೌಂಟ್ ಎಷ್ಟಿದೆ ಅಷ್ಟು ಅಮೌಂಟ್ ಅನ್ನ ನೀವು ತೆಗೆದುಕೊಂಡೋಗಿ ಆ ದಿನದಂದು ನೀವು ಜಮೆ ಮಾಡಿ ಪೇಮೆಂಟ್ ಮಾಡಿ ಬನ್ನಿ. ಇನ್ನು ಉಳಿದಂತ ಅಮೌಂಟ್ ನಿಮಗೆ ಯಾವುದೋ ಒಂದು ವಿಧವಾಗಿ ಒದಗಿ ಬಂದು ಅಷ್ಟು ಪೂರ್ಣವಾದಂತಹ ಅಮೌಂಟ್ ಅನ್ನ ನೀವು ಕಟ್ಟಿ ಆ ಬಂಗಾರವನ್ನ ಮತ್ತೆ ಬಿಡಿಸ್ಕೊಂಡು ಬರಬಹುದು. ಆ ನಕ್ಷತ್ರಗಳು ಯಾವತ್ತು ಅನ್ನೋದನ್ನ ಕೂಡ ನಾವು ನೋಡಬಹುದು. ಆ ನಕ್ಷತ್ರಗಳು ಹಸ್ತ ನಕ್ಷತ್ರ, ರೋಹಿಣಿ ನಕ್ಷತ್ರ, ಶ್ರವಣ ನಕ್ಷತ್ರ, ಹಾಗೇನೆ ಈ ಪುಷ್ಯ ನಕ್ಷತ್ರ. ಈ ನಕ್ಷತ್ರಗಳ ದಿನದಂದು ನೀವು ಆಲ್ರೆಡಿ ಈಗ ನೀವು ಹಡವಿಟ್ಟಿರುವಂತಹ ಒಡವೆಗೆ ನೀವು ಸ್ವಲ್ಪದಷ್ಟು ಮೊತ್ತದ ಹಣವನ್ನ ನೀವು ಜಮೆ ಮಾಡಬಹುದರಿಂದ ಖಂಡಿತವಾಗಿ ಉಳಿದಂತಹ ಅಮೌಂಟ್ ಕೂಡ ಒದಗಿ ಬಂದು ಆ ಹಣವನ್ನ ನೀವು ಆ ಒಡವೆಯನ್ನ ನೀವು ಬಿಡಿಸ್ಕೊಳ್ಬಹುದು. ಹಾಗಾಗಿ ಅದರಲ್ಲಿ ಬಹಳ ಒಳ್ಳೆಯದು, ನೀವು ಹಸ್ತ ನಕ್ಷತ್ರದ ದಿನದಂದು
ಸ್ವಲ್ಪ ಮೊತ್ತದ ಹಣವನ್ನು ಕಟ್ಟಿ ನೋಡಿ, ಖಂಡಿತವಾಗಿ ನಿಮಗೆ ಒಳ್ಳೆಯ ಯೋಗ ಫಲಗಳನ್ನು ನೀವು ನೋಡ್ಬೋದಾಗಿದೆ. ಹಾ, ಈ ರೀತಿಯಾಗಿ ನೀವು ಈ ಒಡವೆಯನ್ನು ಅಡವಿಡುವಂತಹ ಸಂದರ್ಭದಲ್ಲಿ ಈ ಒಂದು ಜಾಗ್ರತೆಯನ್ನು ವಹಿಸಿ. ಇನ್ನು ಇನ್ನೊಂದು ಸೂಚನೆ ಏನಪ್ಪ ಅನ್ನೋದಾದರೆ, ಯಾವುದೇ ಕಾರಣಕ್ಕೂ ನೀವು ಹಡ ಇಡುವಂತಹವರು, ನಿಮ್ಗೆ ಯಾವುದೇ ಒಂದು ಪರಿಸ್ಥಿತಿ ಬಂದಾಗ ಈ ಒಂದು ಸಾಡೆ ಸಾತ್ ನಡೆಯುವಂತಹವರು, ಸಾಡೆ ಸಾತ್ ಶನಿ ನಮ್ಮ ಜಾತಕದಲ್ಲಿ ನಡೀತಾ ಇದ್ರೆ, ಅಂತಹವರು ಯಾವುದೇ ಕಾರಣಕ್ಕೂ ನಿಮಗೆ ಎಂಥ ಪರಿಸ್ಥಿತಿ ಬಂದರೂ ಕೂಡ ನೀವು ಧರಿಸಿರುವಂತಹ ಬಂಗಾರವೋ ನಿಮ್ಮ ಹತ್ರ ಇರುವಂತಹ ಬಂಗಾರವನ್ನ ಯಾವುದೇ ಕಾರಣಕ್ಕೂ ಗಿರಿವಿ ಇಡಬೇಡಿ, ಹಡವಿಡಬೇಡಿ. ಯಾಕೆ ಅನ್ನೋದಾದ್ರೆ, ಈ ಸಮಯದಲ್ಲಿ ನೀವೇನಾದ್ರೂ ಅಡವಿಟ್ರೆ, ಗಿರಿವಿ ಇಟ್ರೆ, ಖಂಡಿತವಾಗಿ ಆ ಒಂದು ಬಂಗಾರ ನಿಮ್ಮ ಬಳಿ ಬಂದು ಸೇರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಷ್ಟು ಸಂಕಷ್ಟಗಳನ್ನ ನೀವು ಅನುಭವಿಸ್ಬೇಕಾಗತ್ತೆ. ಈಗ ಪ್ರಸ್ತುತವಾಗಿ ಧನುಸು ರಾಶಿ, ಮಕರ ರಾಶಿ, ಕುಂಭರಾಶಿಯವರಿಗೆ ಈ ಒಂದು ಸಾಡೆ ಸಾತ್ ನಡೆಯೋದಿರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಮೂರು ರಾಶಿಯವರು ಖಂಡಿತವಾಗಿ ನೀವು ಆ ಬಂಗಾರವನ್ನು ಅಡವಿಡಕೋಗ್ಬೇಡಿ. ಈ ನುಡಿದಂತಹ ರಾಶಿಯವರು ನೆನಪಿಟ್ಕೊಳ್ಳಿ, ಈ ಒಂದು ನಿಮಗೆ ಜಾತಕದಲ್ಲಿ ಈ ಒಂದು ಸಾಡೆ ಸಾತ್ ಶನಿ ನಡೀತಾ ಇದ್ರೆ, ಖಂಡಿತವಾಗಿ ಆ ಸಮಯದಲ್ಲಿ ನೀವು ಬಂಗಾರವನ್ನ ಅಡವಿಡಬೇಡಿ, ಅದನ್ನ ಬಿಡಿಸ್ಕೊಳ್ಳೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಶ್ರೀ ಚಂಡಿಕಾ ಪರಮೇಶ್ವರಿ ಜ್ಯೋತಿಷ್ಯ ಪೀಠಂ, ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್, ಮೋಡಿ ಮಾಂತ್ರಿಕರಾದಂತಹ ಶ್ರೀ ಆದಿಶೇಷ ಆಚಾರ್ಯರು ನಿಮ್ಮ ಜೀವನದ ಘೋರ, ನಿಗೂಢ, ಗುಪ್ತ ಸಮಸ್ಯೆಗಳಿಗೆ ಕೆಲವೇ ಗಂಟೆಗಳಲ್ಲಿ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ, ಅತ್ತೆ ಸೊಸೆಯ ಕಲಹ, ಸತಿಪತಿಯ ಕಲಹ, ಆರೋಗ್ಯ, ಸಾಲಬಾಧೆ, ಶತ್ರುಕಾಟ, ಹಣಕಾಸಿನ ತೊಂದರೆ, ಲೈಂಗಿಕ ಸಮಸ್ಯೆ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೇವಲ ಒಂದು ದಿನದಲ್ಲಿ ಪರಿಹಾರ. ಉತ್ತಮ ಸಲಹೆ, ಅಂತಿಮ ಪರಿಹಾರಕ್ಕಾಗಿ ಈಗಲೇ ಕರೆ ಮಾಡಿ. ತ್ರಿಕಾಲ ಭದ್ರಕಾಳಿಯ ತಪೋದೈವ ಶಕ್ತಿಯಿಂದ ತಾಳೀಗರಿಯ ಅಷ್ಟಮಂಗಳ ಪ್ರಶ್ನೆಯಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಡುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ದೂರವಾಣಿಯ ಸಂಖ್ಯೆ 9620545779. ಬಂಗಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂಗಾರವನ್ನು ಅಡವಿಟ್ಟಿರುವವರು ಯಾವ ದಿನದೊಂದು ಬಂಗಾರವನ್ನ ಅಡವಿಡಬೇಕು, ಹಾಗೇನೆ ಈಗ ಆಲ್ರೆಡಿ ಬಂಗಾರವನ್ನ ಅಡವಿಟ್ಟಿದ್ರೆ ಆ ಬಂಗಾರವನ್ನ ಬಿಡಿಸ್ಕೊಳ್ಳೋದಕ್ಕೆ ಯಾವ ದಿನದೊಂದು ಸ್ವಲ್ಪ ಮೊತ್ತದ ಹಣವನ್ನ ನೀವು ಜಮೆ ಮಾಡೋದ್ರಿಂದ ಪೂರ್ಣವಾದಂತಹ ಅಮೌಂಟ್ ನಮಗೆ ಒದಗಿ ಬಂದು ಆ ಬಂಗಾರವನ್ನು ಬಿಡಿಸ್ಕೊಳ್ಳುವಂತಹ ಯೋಗಫಲಗಳು ನಮಗೆ ಕೂಡಿ ಬರುತ್ತದೆ ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಅಲ್ವಾ. ನೀವು ಕೂಡ ಇದನ್ನ ಫಾಲೋ ಮಾಡಿ ನೋಡಿ, ನಿಮಗಿರುವಂತಹ ಕಷ್ಟಗಳಿಂದ ನೀವು ಖಂಡಿತವಾಗಿ ಹೊರಗೆ ಬರ್ತೀರಾ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.